ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಸೊ ನೋಡ್ರಿ, ಬಹಳ ಡೌಟ್ ಇದೆ ನಮ್ಗೆ, ಏನಪ್ಪಾ ಅಂದ್ರೆ ನೀತಿ ಸಂಹಿತೆ ಜಾರಿಗಿದ್ರೆ ನೇಮಕಾತಿ ಮಾಡಬಹುದಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನೀತಿ ಸಂಹಿತೆ ಅಂದ್ರೆ ಚುನಾವಣೆ ವರ್ಷ ಆಗಿರೋದ್ರಿಂದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಥವಾ ಚುನಾವಣಾ ನೀತಿ ಸಂಹಿತೆ ಏನ್ ಜಾರಿಗಿದೆಯಲ್ಲ, ಈ ಒಂದು ಸಮಯದಲ್ಲಿ ಏನಪ್ಪಾ ಅಂದ್ರೆ ನಾವು ಎಲೆಕ್ಷನ್ ಇದ್ದ ಟೈಮಲ್ಲಿ ಏನಪ್ಪಾ ಅಂದ್ರೆ ರಿಕ್ರೂಟ್ಮೆಂಟ್ ಮಾಡಬಹುದಾ, ನೇಮಕಾತಿ ಮಾಡಬಹುದಾ ಅನ್ನೋದ್ರ ಡೌಟ್ ಇದೆ. ಅದಕ್ಕೋಸ್ಕರ ನೋಡ್ರಿ, ಕೆಪಿಎಸ್ಸಿ ಸೆಕ್ರೆಟರಿ ಅವರು ಏನಪ್ಪಾ ಅಂದ್ರೆ ಒಂದು ಟ್ವೀಟ್ ಮಾಡಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸಮ್ ಆಫ್ ಯು ಆರ್ ಆಸ್ಕಿಂಗ್ ಅಬೌಟ್ ದ ಇಂಪ್ಯಾಕ್ಟ್ ಆಫ್ ದ ಎಂಸಿಸಿ ಆನ್ ಶೆಡ್ಯೂಲ್ಡ್ ಎಕ್ಸಾಮಿನೇಷನ್. ಆಲ್ರೆಡಿ ನೋಟಿಫೈಡ್ ರಿಕ್ರೂಟ್ಮೆಂಟ್ಸ್ ವಿಲ್ ನಾಟ್ ಗೆಟ್ ಅಫೆಕ್ಟೆಡ್ ಬೈ ಎಂಸಿಸಿ ಅಂಡ್ ದ ಪ್ರೊಸೆಸ್ ವಿಲ್ ಕಂಟಿನ್ಯೂ ಆಸ್ ಪರ್ ದ ಶೆಡ್ಯೂಲ್. ಸೊ ನೋಡ್ರಿ, ಬಹಳಷ್ಟು ಜನ ಏನ್ ಕೇಳ್ತಿದ್ದಾರೆ ಅಂದ್ರೆ, ಈ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಇರೋದ್ರಿಂದ ಏನಪ್ಪಾ ಅಂದ್ರೆ, ಯಾವ ತರನಾಗಿ ಈಗೇನ್ ಶೆಡ್ಯೂಲ್ ಆಗಿದೆ ಅಂದ್ರೆ, ಆಲ್ರೆಡಿ ಜಾರಿಗಿರುವಂತಹ ಎಕ್ಸಾಮಿನೇಷನ್ಸ್ ಅಥವಾ ಈಗ ಆಲ್ರೆಡಿ ಡೇಟ್ ಆದಂತ ಡೇಟ್ ಅನೌನ್ಸ್ ಆದಂತ ಎಕ್ಸಾಮಿನೇಷನ್ ಗೆ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ಈಗ ಆಲ್ರೆಡಿ ನೋಟಿಫೈಡ್ ಆದಂತ ರಿಕ್ರೂಟ್ಮೆಂಟ್ಸ್ ಅಂದ್ರೆ, ಚುನಾವಣಾ ನೀತಿ ಸಂಹಿತೆ ಬರೋದಕ್ಕಿಂತ ಮುಂಚೆ ಏನ್ ನೋಟಿಫಿಕೇಶನ್ ಆಗಿರ್ತಲ್ಲ ಅಂತ ರಿಕ್ರೂಟ್ಮೆಂಟ್ ಏನಪ್ಪಾ ಅಂದ್ರೆ, ಯಾವುದೇ ತರನಾಗಿ ಚುನಾವಣೆ ನೀತಿ ಸಂಹಿತೆಯಿಂದ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಚುನಾವಣೆ ನೀತಿ ಸಂಹಿತೆ ಯಾವಾಗ ಬಂತಪ್ಪ ಅಂದ್ರೆ, 29 ಮಾರ್ಚ್ 2023 ಬರುತ್ತೆ. ಅದಕ್ಕಿಂತ ಮುಂಚೆ ಯಾವೆಲ್ಲ ನೋಟಿಫಿಕೇಶನ್ಸ್ ಆಗಿದೆ ಅದ್ರ ಮೇಲೆ ಏನಪ್ಪಾ ಅಂದ್ರೆ, ಯಾವುದೇ ತರನಾಗಿ ಚುನಾವಣೆ ನೀತಿ ಸಂಹಿತೆ ಇಂಪ್ಯಾಕ್ಟ್ ಬೀಳಲ್ಲ ಅಂತ ಇಲ್ಲಿ ಕ್ಲಾರಿಫಿಕೇಶನ್ಸ್ ನ ಕೊಡ್ತಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ, ದ ಪ್ರೊಸೆಸ್ ವಿಲ್ ಕಂಟಿನ್ಯೂ ಆಸ್ ಪರ್ ದ ಶೆಡ್ಯೂಲ್. ಅಂದ್ರೆ ಈಗೇನ್ ಈ ಒಂದು ನೇಮಕಾತಿ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ಯಾವ ತರನಾಗಿ ನಡೀತು ಅಂದ್ರೆ, ಯಾವ ತರನಾಗಿ ಅವ್ರು ಶೆಡ್ಯೂಲ್ ಹಾಕೊಂಡಿದ್ರೆ ಆ ಶೆಡ್ಯೂಲ್ ಪ್ರಕಾರ ಏನಪ್ಪಾ ಅಂದ್ರೆ ಆ ಒಂದು ಪ್ರೊಸೆಸ್ ನಡೀತು ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ, ಚುನಾವಣೆ ನೀತಿ ಸಂಹಿತೆ ಜಾರಿಗಿದ್ರೆ ಯಾವುದಕ್ಕೆಲ್ಲ ಅನುಮತಿ ಇದೆ, ಯಾವುದಕ್ಕೆಲ್ಲ ಅನುಮತಿ ಇಲ್ಲ, ಏನೆಲ್ಲ ಮಾಡಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ, ಏನೆಲ್ಲ ಮಾಡಬಹುದು ಅಂದ್ರೆ, ಕಾರ್ಯ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಯೋಜನೆಯನ್ನು ಮುಂದುವರಿಸಬಹುದು. ಈಗಾಗಲೇ ಜಾರಿಯಲ್ಲಿರುವ ಸರ್ಕಾರಿ ಕಾರ್ಯಕ್ರಮಗಳ ಮುಂದುವರಿಕೆಗೆ ಅಡ್ಡಿ ಇಲ್ಲ. ಕಾರ್ಯಕ್ರಮಗಳಿಗೆ ಹೊಸ ಫಲಾನುಭವಿಗಳನ್ನ ಆಯ್ಕೆ ಮಾಡುವಂತಿಲ್ಲ. ರಾಜ್ಯ ಸರ್ಕಾರ ಸಂಪುಟ ಸಭೆ ನಡೆಸಬಹುದು, ಆದರೆ ನಿರ್ಣಯ ಕೈಗೊಳ್ಳುವಂತಿಲ್ಲ. ಅಗತ್ಯವಿದ್ದ ಚುನಾವಣೆ ಆಯೋಗದ ಸಮ್ಮತಿ ಪಡೆದು ಅಧಿಕಾರಿಗಳ ಜೊತೆ ಸಭೆ ನಡೆಸಬಹುದು. ಶಾಸಕರು ಮತ್ತು ಸಚಿವರು ತಮ್ಮ ಅಧಿಕೃತ ಸರ್ಕಾರಿ ನಿವಾಸದಿಂದ ಕಚೇರಿಗೆ ಹೋಗುವುದಕ್ಕೆ ಮಾತ್ರ ಸರ್ಕಾರಿ ವಾಹನವನ್ನು ಬಳಸಬಹುದು. ಸಚಿವರು ಬೆಂಗಳೂರನ್ನು ಬಿಟ್ಟು ಹೊರಗಡೆ ಹೋಗುವುದಕ್ಕೆ ಚುನಾವಣಾ ಆಯೋಗದ ಅನುಮತಿ ಬೇಕು. ಬರ ಮತ್ತು ಪ್ರವಾಹ ಪರಿಸ್ಥಿತಿಯ ಪರಿಶೀಲನೆ ನಡೆಸುವುದಕ್ಕೂ ಅಡ್ಡಿ ಇಲ್ಲ. ಕುಡಿಯುವ ನೀರು ಪೂರೈಕೆ, ಗೋಶಾಲೆ ತೆರೆಯುವುದಕ್ಕೂ ಅಡ್ಡಿ ಇಲ್ಲ. ಸಾರ್ವಜನಿಕ ಬಳಕೆ ಅಭಿವೃದ್ಧಿ ಕಾರ್ಯಗಳನ್ನು ಅಧಿಕಾರಿಗಳು ಉದ್ಘಾಟನೆ ಮಾಡಬಹುದು. ಅಂದ್ರೆ ಇಲ್ಲಿ ರಾಜಕಾರಣಿಗಳ ಬದಲಿ ಏನಪ್ಪಾ ಅಂದ್ರೆ, ಅಧಿಕಾರಿಗಳು ಇದನ್ನ ಉದ್ಘಾಟನೆ ಮಾಡಬಹುದಾಗಿದೆ. ಹಾಗಾದ್ರೆ ಏನೆಲ್ಲ ಮಾಡುವಂತಿಲ್ಲ ಅಂದ್ರೆ ನೋಡ್ರಿ, ಸರ್ಕಾರ ಹೊಸ ಯೋಜನೆ ಘೋಷಿಸುವಂತಿಲ್ಲ, ಹೊಸ ಕಾರ್ಯಕ್ರಮಗಳಿಗೆ ಅನುಷ್ಠಾನ ಮಾಡುವಂತಿಲ್ಲ, ಹೊಸ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡುವಂತಿಲ್ಲ, ಹೊಸ ಯೋಜನೆಗಳ ಹಣ ನೀಡುವಂತಿಲ್ಲ, ಹೊಸ ಟೆಂಡರ್ ಕರೆಯುವಂತಿಲ್ಲ, ಈಗಾಗಲೇ ಕರೆದಿದ್ದ ಟೆಂಡರ್ ಪೂರ್ಣಗೊಳಿಸುವಂತಿಲ್ಲ, ಸಚಿವರು ಶಾಸಕರು ಸರ್ಕಾರಿ ವಾಹನ ಬಳಸುವಂತಿಲ್ಲ, ಅಧಿಕಾರಿಗಳ ಜೊತೆ ಸಚಿವರು ಶಾಸಕರು ಸಭೆ ನಡೆಸುವಂತಿಲ್ಲ, ರಾಜಕೀಯ ನಾಯಕರು ಸರ್ಕಾರಿ ವಸತಿ ಗೃಹ ಬಳಸುವಂತಿಲ್ಲ, ಬೆಳಗ್ಗೆ 6 ರಿಂದ 10 ರವರೆಗೆ ಮಾತ್ರ ಧ್ವನಿವರ್ಧ ಬಳಕೆಯನ್ನು ಮಾಡಬೇಕು, ಮಂದಿರ ಮಸೀದಿ ಚರ್ಚ್ ಸೇರಿದಂತೆ ಧಾರ್ಮಿಕ ಸ್ಥಳಗಳಲ್ಲಿ ಚುನಾವಣಾ ಪ್ರಚಾರ ಮಾಡುವಂತಿಲ್ಲ, ಧರ್ಮ ಜಾತಿ ವಿಷಯಾಧಾರಿತ ಮತ ಕೇಳುವಂತಿಲ್ಲ. ಇದ್ರ ಜೊತೆಗೆ ನೋಡ್ರಿ, ಇದೆಲ್ಲ ಯಾರಿಗೆಲ್ಲ ಅನ್ವಯ ಆಗುತ್ತಂದ್ರೆ, ಕಾರ್ಯಾಂಗ, ಶಾಸಕಾಂಗ, ಆಡಳಿತ, ವಿರೋಧ ಪಕ್ಷ ಸೇರಿದಂತೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಇದು ಅನ್ವಯ ಆಗುತ್ತೆ. ಸರ್ಕಾರದ ಎಲ್ಲಾ ಇಲಾಖೆಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿಗೂ ಇದು ಅನ್ವಯ ಆಗುತ್ತೆ. ನಿಗಮ ಮಂಡಳಿಗಳು, ಸ್ಥಳೀಯ ಪೌರ ಸಂಸ್ಥೆಗಳು, ಸರ್ಕಾರದ ಹಣಕಾಸು ನೆರವನ್ನು ಪಡೆಯುವ ಸಂಸ್ಥೆಗಳು ಮತ್ತು ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೂ ಕೂಡ ಇದು ಏನಪ್ಪಾ ಅಂದ್ರೆ ಎಫೆಕ್ಟ್ ಆಗುತ್ತೆ. ಸೊ ಪ್ರಚಾರಕ್ಕೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ನಿರ್ಬಂಧಗಳಿರುತ್ತೆ. ಇಲ್ಲಿ ಏನ್ ಮಾಡಬಹುದು ಅಂದ್ರೆ, ಒಬ್ಬರ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ಮತ್ತೊಬ್ಬ ರಾಜಕಾರಣಿ ಟೀಕೆ ಟಿಪ್ಪಣಿ ಮಾಡಬಹುದು. ವೈಯಕ್ತಿಕ ಟೀಕೆ, ಕೋಮು ಸಂಘರ್ಷಕ್ಕೆ ಆಸ್ಪದ ನೀಡುವಂತಹ ಹೇಳಿಕೆ ನೀಡಬಾರದು. ವೈಯಕ್ತಿಕ ನಿಂದನೆ ಅಥವಾ ಜಾರಿ ನಿಂದನೆ ಮಾಡುವಂತಿಲ್ಲ. ಸಭೆ ಸಮಾರಂಭ ನಡೆಸಲು ಪೊಲೀಸರ ಅನುಮತಿ ಬೇಕು. ಜನರು ಖಾಸಗಿ ಹುದ್ದೆಗೆ ಧಕ್ಕೆ ತರುವಂತೆ ಪ್ರಚಾರ ಮಾಡುವಂತಿಲ್ಲ. ಸೊ ನೋಡ್ರಿ, ಇಲ್ಲಿ ಏನೇನ್ ಮಾಡಬಹುದು ಅನ್ನೋದನ್ನು ಕೂಡ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ, ಯಾವುದೇ ಪಕ್ಷಗಳು ಅಭ್ಯರ್ಥಿಗಳು. ಸೊ ಇದ್ರ ಜೊತೆಗೆ ನೋಡ್ರಿ, ನಿಮ್ಗೆ ಈಗೇನ್ ಡೌಟ್ ಇರೋದಪ್ಪ ಅಂದ್ರೆ, ಆಲ್ರೆಡಿ ಏನಂದ್ರೆ ಕೆಪಿಎಸ್ಸಿ ಅವರು ಒಂದು 3 ರಿಂದ 4 ರಿಕ್ರೂಟ್ಮೆಂಟ್ ನ ಘೋಷಣೆ ಮಾಡಿದ್ದಾರೆ. ಸೊ ನೋಡ್ರಿ, ಬಿಕಾಂ ಆದವರಿಗೆ ಡಿಗ್ರಿ ಮೇಲೆ ಒಂದು ಹುದ್ದೆಯನ್ನು ಕರೆದ್ರೆ, ಪಿಯುಸಿ ಮೇಲೆ ಒಂದು ಹುದ್ದೆ ಕರೆದಿದ್ದಾರೆ, ಬಿಬಿಎಂದವ್ರಿಗೆ ಒಂದು ಹುದ್ದೆಯನ್ನು ಕರೆದಿದ್ದಾರೆ. ಹಾಗಾಗಿ ಬಹಳಷ್ಟು ಜನಕ್ಕೆ ಏನ್ ಡೌಟ್ ಇದೆ ಅಂದ್ರೆ, ಈ ರಿಕ್ರೂಟ್ಮೆಂಟ್ ಅಲ್ಲಿ ನಿಂತು ಹೋಗ್ಬಿಡುತ್ತ ಅಂತ ಕೇಳ್ತಿದ್ದೀರಾ. ಸೊ ನೋಡ್ರಿ, ಕೆಪಿಎಸ್ಸಿ ಸೆಕ್ರೆಟರಿ ಅವರೇ ಕ್ಲಾರಿಫೈ ಮಾಡ್ದಂಗೆ, ಇದು ಯಾವುದೇ ತರನಾಗಿ ಏನಪ್ಪಾ ಅಂದ್ರೆ ನಿಲ್ಲದಿಲ್ಲ. ಯಾಕಂದ್ರೆ ಇವೇನಪ್ಪ ಅಂದ್ರೆ ನೀತಿ ಸಂಹಿತೆ ಜಾರಿ ಆಗೋದಕ್ಕಿಂತ ಮುಂಚೆ, ಅಂದ್ರೆ ನೀತಿ ಸಂಹಿತೆ ನೋಡ್ರಿ 29 ಮಾರ್ಚ್ 2023 ಬಂದಿದೆ. ಇದಕ್ಕಿಂತ ಮುಂಚೆ ಏನ್ ಅನುಸೂಚನೆ ಬಂದಿದೆ ಅಥವಾ ಅಧಿಸೂಚನೆಯನ್ನ ಹೊರಡಿಸಿದ್ರಲ್ಲ, ಆ ಅಧಿಸೂಚನೆ ಮಾಡಿದಂತೆ ಎಲ್ಲಾ ಪ್ರಕ್ರಿಯೆಗಳು ಏನಪ್ಪಾ ಅಂದ್ರೆ ಸುಲಲಿತವಾಗಿ ಸುರಾಗವಾಗಿ ಕೂಡ
ಸಾಗುತ್ತೆ. ಸೊ ನೋಡ್ರಿ, ನಿನ್ನೆನೂ ಕೂಡ ನಾವು ಒಂದು ವಿಡಿಯೋ ಮಾಡಿದ್ವಿ, ಅದರಲ್ಲಿ ಏನ್ ಹೇಳಿದ್ವಿ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 750 ಹೆಚ್ಚು ಹುದ್ದೆಗಳನ್ನ ಕರೆದಿದ್ದಾರಂತ. ಈ ಹುದ್ದೆಗಳಲ್ಲೂ ಕೂಡ ನೋಡ್ರಿ ಬಹಳಷ್ಟು ಜನಕ್ಕೆ ಡೌಟ್ ಇರುತ್ತೆ, ಏನಂದ್ರೆ ಸರ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಗಿದೆ, ಈ ಹುದ್ದೆಗಳನ್ನ ಅನೌನ್ಸ್ ಮಾಡಬಹುದಾ ಅಥವಾ ಇದು ರಿಕ್ರೂಟ್ಮೆಂಟ್ ನಡೆಯುತ್ತಾ ಅಂತ. ಸೊ ನೋಡ್ರಿ, ಆ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಏನಿದೆ ಅಥವಾ ಅಧಿಸೂಚನೆ ಏನ್ ಮಾಡಿದಾರೆ ಅಂದ್ರೆ, ಅವರು 24 ಹೊರಡಿಸಿದ್ದಾರೆ. ಬಟ್ ಏನಪ್ಪ ಅಂದ್ರೆ ಅದಕ್ಕೆ ಡೀಟೇಲ್ ನೋಟಿಫಿಕೇಶನ್ಸ್ ನ 15 ಹೊರಡಿಸ್ತಾರೆ, ಮತ್ತೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ 17 ಇಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ 17 ಎಂಡ್ ಆಗುತ್ತೆ. ಸೊ ನೋಡ್ರಿ, ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಅಂದ್ರೆ, ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರೇನು 750 ಹೆಚ್ಚು ಹುದ್ದೆಗಳನ್ನ ಕ್ವಾಲಿಫೈ ಮಾಡ್ತಿದ್ರಲ್ಲ, ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ಆ ವಿಡಿಯೋದ ಲಿಂಕ್ ಅನ್ನು ನಾನು ಏನಪ್ಪ ಅಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಸೊ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡ್ರಿ. ಜೊತೆಗೆ ಇಲ್ಲೇನಪ್ಪ ಅಂದ್ರೆ ಇನ್ನು ಏನೇನು ಮಾಡಬಾರ್ದು ಅನ್ನೋದನ್ನ ಇಲ್ಲಿ ಇನ್ನೊಂದ್ ಸ್ವಲ್ಪ ಹೇಳಿದ್ದಾರೆ. ಸೊ ನೋಡ್ರಿ, ಸಾಮಾನ್ಯ ಸಮಿತಿಯೊಳಗೆ ಏನ್ ಹೇಳಿದ್ರೆ ಅಂದ್ರೆ, ಯಾವುದೇ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ಧರ್ಮ ಜಾತಿ ಭಾಷೆ ಸಮುದಾಯ ನಡುವೆ ದೇಶ ಉಂಟು ಮಾಡುವಂತಹ ಯಾವುದೇ ಚಟುವಟಿಕೆ ಭಾಗಿಯಾಗುವಂತಿಲ್ಲ, ವಿರುದ್ಧ ಪಕ್ಷಗಳ ನೀತಿ ಹಾಗೂ ಕಾರ್ಯಕ್ರಮಗಳ ಬಗ್ಗೆ ಮಾತ್ರ ಟೀಕೆ ಮಾಡಬೇಕು, ವೈಯಕ್ತಿಕ ಟೀಕೆ ಸಲ್ಲ, ಜಾತಿ ಧರ್ಮದ ಆಧಾರದಲ್ಲಿ ಮತ ಪಡೆಯುವ ಮನವಿ ಮಾಡಬಾರದು, ಮಂದಿರ ಮಸೀದಿ ಈ ಗರ್ಜು ಸೇರಿ ಧಾರ್ಮಿಕ ಸಂಸ್ಥೆಗಳನ್ನು ಪ್ರಚಾರಕ್ಕೆ ಬಳಸಕೂಡದು, ಭ್ರಷ್ಟ ಚಟುವಟಿಕೆಯಲ್ಲಿ ಪಕ್ಷ ಹಾಗೂ ಅಭ್ಯರ್ಥಿಗಳು ತೊಡಗಿಸುವಂತಿಲ್ಲ, ಅನುಮತಿ ಇಲ್ಲದೆ ಯಾರದೇ ವ್ಯಕ್ತಿಗಳು ವೈಯಕ್ತಿಕ ಸ್ವತ್ತುಗಳನ್ನು ಬಳಸುವಂತಿಲ್ಲ, ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಇನ್ನೊಂದು ಪಕ್ಷಗಳ ಕಾರ್ಯಕರ್ತರು ಅಡ್ಡುಪಡಿಸುವಂತಿಲ್ಲ. ಆಮೇಲೆ ನೋಡ್ರಿ, ಸಭೆ ಸಮಾರಂಭಕ್ಕೆ ನಿಯಮ ಏನಪ್ಪ ಅಂದ್ರೆ, ಸಭೆ ನಡೆಸುವುದಕ್ಕೂ ಮುನ್ನ ಸಭೆಯ ಸಮಯ ಹಾಗೂ ಸ್ಥಳವನ್ನು ಪೊಲೀಸರಿಗೆ ಅಭ್ಯರ್ಥಿ ಅಥವಾ ಪಕ್ಷ ತಿಳಿಸತಕ್ಕದ್ದು, ಸಭೆ ನಡೆಸಲು ಉದ್ದೇಶಿಸುವ ಸ್ಥಳದಲ್ಲಿ ಯಾವುದೇ ನಿರ್ಬಂಧ ಆಜ್ಞೆಗಳು ಇಲ್ಲ ಎನ್ನುವುದು ಅಭ್ಯರ್ಥಿಯು ಖಚಿತ ಪಕ್ಷ ಅಭ್ಯರ್ಥಿಯ ಪಕ್ಷ ಖಚಿತಪಡಿಸಿಕೊಳ್ಳಬೇಕು. ಒಂದು ವೇಳೆ ಸಭೆಯಲ್ಲಿ ಲೌಡ್ ಸ್ಪೀಕರ್ ಬಳಸುವಂತಿದ್ದರೆ ಸಂಬಂಧಪಟ್ಟ ಇಲಾಖೆಯಿಂದ ಮುಂಚಿತವಾಗಿ ಅನುಮತಿ ಪಡೆಯಿಕೊಳ್ಳತಕ್ಕುವುದು. ಸಭೆಯ ಸಮಯದಲ್ಲಿ ಅಥವಾ ಸಭೆಯ ಸ್ಥಳದಲ್ಲಿ ಯಾರಾದರೂ ತೊಂದರೆ ಕೊಡುತ್ತಿದ್ದರೆ ಸ್ಥಳದಲ್ಲಿರುವ ಪೊಲೀಸರ ಸಹಾಯ ಪಡೆಯಬಹುದು. ಇದಾದ್ಮೇಲೆ ಮೆರವಣಿಗೆಗೆ ಕೂಡ ಏನಪ್ಪ ಅಂದ್ರೆ ನಿಯಮಗಳನ್ನ ಇಲ್ಲಿ ಹೇಳಿದ್ದಾರೆ. ಮೆರವಣಿಗೆ ಆಯೋಜಿಸುವ ಪಕ್ಷ, ಅಭ್ಯರ್ಥಿ, ಮೆರವಣಿಗೆ ಆರಂಭವಾಗುವ ಸ್ಥಳ, ಸಮಯ, ಸಾಗುವ ಹಾದಿ, ಕೊನೆಗೊಳ್ಳುವ ಸಮಯ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಅನುಮತಿ ಪಡೆಯುವುದು, ಮೆರವಣಿಗೆ ಸಾಗುವ ಸ್ಥಳೀಯ ನೀತಿ ನಿಯಮಗಳನ್ನು ಪಾಲಿಸುವುದು, ಸಂಚಾರ ನಿಯಮಗಳನ್ನು ಪಾಲಿಸುವುದು, ರಸ್ತೆಯ ಬಲಭಾಗದಲ್ಲಿ ಮೆರವಣಿಗೆಯನ್ನು ನಡೆಸುವುದು, ಪೊಲೀಸ್ ಸೂಚನೆಗಳನ್ನು ಪಾಲಿಸುವುದು. ಒಂದು ವೇಳೆ ಎರಡೂ ಪಕ್ಷಗಳು ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಮೆರವಣಿಗೆ ಮಾಡುವುದಿದ್ದರೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದು, ಅದಕ್ಕಾಗಿ ಬೇಗನೆ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕಿಸುವುದು, ಮೆರವಣಿಗೆ ವೇಳೆ ಅನಪೇಕ್ಷಿತ ಉಪಕರಣಗಳನ್ನು ಬಳಕೆ ಮಾಡದಿರುವುದು, ಇತರ ರಾಜಕೀಯ ಸದಸ್ಯರನ್ನು ಪ್ರತಿನಿಧಿಸುವ ಪ್ರತಿಮೆಗಳನ್ನು ಒಯ್ಯುವುದು, ಪಕ್ಷಗಳು ಅಥವಾ ಅವರ ನಾಯಕರುಗಳು ಅಂತ ಪ್ರಕೃತಿಗಳನ್ನು ಸಾರ್ವಜನಿಕವಾಗಿ ಮತ್ತು ಇತರ ರೂಪಗಳಲ್ಲಿ ಸುಡುವುದು ಮಾಡಕೂಡದಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮಗಿರುವಂತ ಡೌಟ್ ಏನಪ್ಪ ಅಂದ್ರೆ, ಕೆಪಿಎಸ್ಸಿ ಅವರು ಕರೆದಂತ ಏನು ಈ ಹುದ್ದೆಗಳಿದೆಯಲ್ಲ ಅದು ರಿಕ್ರೂಟ್ಮೆಂಟ್ ಆಗುತ್ತೆ ಅಂದ್ರೆ, ಸೊ ನೋಡ್ರಿ ಆಸ್ ಪರ್ ದ ಶೆಡ್ಯೂಲ್ ಇದೇನಾಗತ್ತಪ್ಪ ಅಂದ್ರೆ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಏನಪ್ಪ ಅಂದ್ರೆ, ಈಗೇನ್ ಕೆಪಿಎಸ್ಸಿ ಅವರು ಅರ್ಜಿಯನ್ನು ಕರಿತಿದ್ರಲ್ಲ ಆ ಅರ್ಜಿಯನ್ನು ನೀವೇನಪ್ಪ ಅಂದ್ರೆ ಸಲ್ಲಿಸಬಹುದಾಗಿದೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ, ನಾಳೆ ಮತ್ತೊಂದು ನೇಮಕಾತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.